ಇಲ್ಲಿ ಸಾಹೇಬ್ರ ಚೇಂಬರ್ ಅಲ್ಲಿ ಸಾಹೇಬ್ರ ಚೇಂಬರ್ ಬಲಗಡೆ. ಕ್ಯಾರಿಯರ್ ಸಾಕ, ಇನ್ನೂ ಬೇಕಾದ್ರೆ ಇದರಲ್ಲಿ ಚೀಟಿ ಬರೆದಿಡಿ. ನಿಮಗೆ 35 ಆಗೋಯ್ತಾ ಸಾ? ಮದುವೆ ಯಾವಾಗಾಯ್ತು ಸರ್? ಮತ್ತೆ ಇನ್ವಿಟೇಷನ್ ಕೊಡ್ಲಿಲ್ವಲ್ಲ ಸರ್? ನಿಮ್ ಮಿಸ್ಸಸ್ ಹೆಸರೇನ್ ಸರ್? ನನಗಿನ್ನು ಮದುವೆ ಆಗಿದ್ರೆ ಏನೂ ಆಗಿಲ್ಲ. ಹಾಗಾದ್ರೆ ಇದು ಸೆಟಪ್ ಸಾಹೇಬರು ಮಾಡೋ ಮಾಡ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಡ್ರಿ. ಇವತ್ತು ನನಗೆ ಎಷ್ಟು ಅವಮಾನ ಆಗೋಯ್ತು ಗೊತ್ತಾ? ಯಾಕಣ್ಣ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಅಲ್ಲ ಸುಬ್ಬು, ಮೈಯೆಲ್ಲ ಉರಿದು ಹೋಗ್ತಾ ಇದೆ ಇವಳು ಮಾಡಿದ ಕೆಲಸದಿಂದ. ಏನಂತ ಮಾಡಬಾರ್ದು ಮಾಡಿದ್ಲು? ನನ್ನ ಆಫೀಸ್ ಸ್ಟಾಫ್ ನನ್ ನೋಡಿ ಗೇಲಿ ಮಾಡೋ ಹಾಗೆ ಮಾಡ್ಬಿಟ್ಲು. ಅಂತ ಕೆಲಸ ನೀನ್ ಏನಮ್ಮ ಮಾಡಿದೆ? ಆಫೀಸ್ಗೆ ಕ್ಯಾರಿಯರ್ ತಗೊಂಡೋಗಿ ಕೊಟ್ಟೆ ಅಷ್ಟೇ. ಅಷ್ಟೇನಾ? ಏನು ಅಷ್ಟೇನಾ ಅಂತೀರಾ? ಇನ್ನೇನ್ ಆಗ್ಬೇಕು? ನನ್ನ ಶಿಸ್ತು ಸಂಯಮಕ್ಕೆ ಹೆದರಿ ತಲೆ ತಗ್ಗಿಸಿ ನಿಲ್ತಿದ್ದ ನನ್ನ ಆಫೀಸ್ ಸ್ಟಾಫ್ ಇವತ್ ನನ್ ನೋಡಿ ಆಡ್ಕೊಂಡು ನಗೋ ಹಾಗೆ ಮಾಡ್ಬಿಟ್ಲು. ಹೆಣ್ಣು ಪಾರ್ಥೇನಿಯಂ ಇದ್ದ ಹಾಗೆ, ಸ್ವಲ್ಪ ಜಾಗ ಕೊಟ್ರೆ ಇಡೀ ಏರಿಯಾನೇ ಆಕ್ರಮಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ಅದನ್ನ ಬೇರ್ ಸಮೇತ ಕಿತ್ತು ಬಿಸಾಡ್ಬೇಕು. ಗಣೇಶ, ಆವೇಶ ಪಟ್ಟು ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಹೆಣ್ಣಿನ ಮನಸ್ಸು ಬೆಣ್ಣೆ ಇದ್ದ ಹಾಗೆ ತುಂಬಾ ಮೃದು. ಅದಕ್ಕೆ ಪಾಪ ಅವಳು ನೀನ್ ಉಪವಾಸ ಇರ್ಬೋದು ಅಂತ ಅಂದ್ಬಿಟ್ಟು ತಿಂಡಿ ತಂದ್ಕೊಟ್ಟಿದ್ದಾಳೆ. ಅದ್ ನಿನ್ಗೆ ಇಷ್ಟ ಆಗದೆ ಇದ್ರೆ ಸಮಾಧಾನವಾಗಿ ಇನ್ಮೇಲೆ ತಗೊಂಡ್ಬರ್ಬೇಡ ಅಂತ ಹೇಳಿದ್ರಾಗಿತ್ತು. ನೋಡು ಆಕೆ ಹೆಣ್ಣು ಹೇಗೆ ಬಿಕ್ಕಳಿಸಿ ಬಿಕ್ಕಳಿಸಿ ಹೇಳ್ತಾ ಇದೆ. ಹೆಣ್ಣಿನ ಕಣ್ಣಲ್ಲಿ ನೀರು ಬಂದ್ರೆ ಮನೆಗೆ ಶ್ರೇಯಸ್ಸಲ್ಲ. ಸಮಾಧಾನ ಮಾಡ್ಕೋಮ್ಮ, ಏನೋ ಆಗಿದ್ದಾಗೋಯ್ತು, ಇನ್ಮೇಲೆ ನೀನು ತಗೊಂಡು ಹೋಗ್ಬೇಡ. ಇಷ್ಟೆಲ್ಲ ರಾಧ ಅಂತ ಆದ್ಮೇಲೆ ನಾನು ಯಾಕೆ ತಗೊಂಡು ಹೋಗಿ ಕೊಡ್ಲಿ? ಅವ್ರ ಆಫೀಸ್ ಕಡೆನೆ ತಲೆ ಹಾಕಿ ಮಲ್ಗೊಲ್ಲ. ತೃಪ್ತಿ ಆಯ್ತಾನೆಯ? ಹೋಗಮ್ಮ, ನಿನ್ ಕೆಲಸ ನೀನ್ ನೋಡ್ಕೋ ಹೋಗು. ಗಣೇಶ, ನೀನು ಅಷ್ಟೇ, ಇಂತ ಸಣ್ಣ ಪುಟ್ಟ ವಿಚಾರಗಳನ್ನ ದೊಡ್ಡ ಹಗರಣ ಮಾಡ್ಕೋಬೇಡ. ಪಾಪ ಯಾರು ಹೆತ್ತು ಹುಡುಗಿನೋ ಏನೋ, ತನ್ನ ಗುರಿ ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ತನಕ ಬಂದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ. ಗಣೇಶ, ಸುಬ್ರಹ್ಮಣ್ಯ, ಹಿರಿಯನಾಗಿ ನಾನು ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ. ಹೆಣ್ಣಿಗೆ ಆಶ್ರಯ ಕೊಡೋದು ದೊಡ್ಡದಲ್ಲ, ಅವಳು ಕಣ್ಣಲ್ಲಿ ನೀರು ಬರದೇ ಇರುವಾಗ ನೋಡ್ಕೊಳ್ಳೋದು ನಿಮ್ಮ ಧರ್ಮ. ಪಾಪ ಅವಳು ವಿಷ ಗಿಷ ತಗೊಂಡ್ಬಿಟ್ಟಾಳು. ಹುಷಾರ್. ಹೆಣ್ಣಿಗೆ ಆಶ್ರಯ ಕೊಡೋದು ದೊಡ್ಡದಲ್ಲ, ಅವಳು ಕಣ್ಣಲ್ಲಿ ನೀರು ಬರದೇ ಇರುವಾಗ ನೋಡ್ಕೊಳ್ಳೋದು ನಿಮ್ಮ ಧರ್ಮ. ಆಮೇಲೆ ಅವಳು ವಿಷ ಗಿಷ ತಗೊಂಡ್ಬಿಟ್ಟಾಳು. ಹುಷಾರ್. ನೋಡಿ, ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಡಿ. ನೀವು ಇದೇ ರೀತಿ ಮಾಡ್ತಿರ್ತೀರೇನೋ ಅನ್ನೋ ಅನುಮಾನದಿಂದ ನಾ ಇಲ್ಲಿಗೆ ಬಂದೆ. ನಾ ಬಂದಿದ್ದಕ್ಕಾಯ್ತು, ಇಲ್ದೇ ಇದ್ದಿದ್ರೆ ನಾನು ನೆಮ್ಮದಿಯಾಗಿ ಸಾಯ್ತಾ ಇದ್ದೆ ಅಷ್ಟೇ. ಸಾಯುವಂತದ್ದು ಏನಾಗಿದೆ ನಿಮ್ಗೀಗ? ಇನ್ನೇನಾಗ್ಬೇಕು ಹೇಳಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆಯಿಂದ ಎಲ್ಲ ಕೆಲ್ಸನೂ ಮಾಡಿದೆ. ಆಫೀಸ್ನಲ್ಲಿ ಉಪವಾಸ ಆಗಿರ್ತಾರೆ ಅಂತ ಕ್ಯಾರಿಯರ್ ತಗೊಂಡ್ ಹೋಗ್ಬಿಟ್ರೆ ಅದಕ್ ನನ್ನ ಪಾರ್ಥೆ ನಿಮ್ಗೆಲ್ಲ ಹೋಲ್ಸ್ಬಿಟ್ರು. ನಾನ್ ಇನ್ ಯಾಕೆ ಬದುಕಿರ್ಬೇಕು ಹೇಳಿ? ಕೊಡಿ. ನೋಡಿ, ನಾವು ಮಾತಾಡದೆ ಇದ್ದಿದ್ರಿಂದ ತಾನೇ ಇಷ್ಟು ಅನಾಹುತ ಆಗಿದ್ದು. ನಾವು ಮಾತಾಡ್ಕೊಂಡಿದ್ರೆ ನೀವು ಕ್ಯಾರಿಯರ್ ತಂದ್ಕೊಡ್ಲಾ ಅಂತ ಕೇಳ್ಬೋದಾಗಿತ್ತು. ನಮ್ಮ ಅಣ್ಣ ಬೇಡ ಅಂತ ಹೇಳ್ಬೋದಾಗಿತ್ತು. ಮಾತಾಡಲ್ಲ ಅಂತ ಚಾಲೆಂಜ್ ಮಾಡಿದ್ದು. ನಾನು ಅದಕ್ಕೆ ಕ್ಷಮೆ ಕೇಳ್ಕೊತೀನಿ. ನಮ್ಮ ಅಣ್ಣಂಗೂ ಬೈದ್ ಬುದ್ಧಿ ಹೇಳ್ತೀನಿ, ಇನ್ಮೇಲೆ ನಾವು ಮಾತಾಡ್ಕೊಂಡೇ ಇರೋಣ. ನೋಡಿ, ನಿಮ್ ಮನಸ್ಸಿಗೆ ಚೂರು ಬೇಜಾರಾಗ್ದಾಗೆ ನಾವು ನೋಡ್ಕೋತೀವಿ. ಪ್ಲೀಸ್ ಈ ತರ ವಿಷ ಗಿಷ ಕುಡಿಬೇಡಿ. ಇನ್ಮೇಲೆ ನಾನು ಈ ವಿಷ ಕುಡಿಯೋದಿಲ್ಲ. ಮುಚ್ಚಲ ಕುಡಿ, ಇನ್ನಳ್ಬೇಡಿ, ಇನ್ನಳ್ಬೇಡಿ. ಪ್ಲೀಸ್ ನೀವು ಅಳಬೇಡಿ, ನೀವು ಮಲ್ಕೊಂಡು ನಿದ್ದೆ ಮಾಡಿ, ನೀವು ಅಳಬಾರ್ದು. ಅಣ್ಣ ಇಲ್ಲಿ ನೋಡಿ, ಇಲ್ಲಿ ಇನ್ ಎರಡು ನಿಮಿಷ ಟೈಮ್ ಮೀರಿದ್ರು ಸಾಕಾಗಿತ್ತು. ನಾವು ಬ್ರಹ್ಮಚರ್ಯ ಪಾಲಿಸೋದಿರ್ಲಿ, ಕಂಬಿ ಕಂಬಿ ಎಣಿಸ್ಬೇಕಾಗಿತ್ತು. ಏನ್ ಹೇಳ್ತೀನಿ ಸುಬ್ಬು? ಆವೇಶದಲ್ಲಿ ನೀನ್ ಅವಳಗ್ ಬಾಯಿಗೆ ಬಂದಾಗ ಬೈದೆ, ಅವಳು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ಲು. ಹೌದಾ? ಅವಳು ಇದನ್ ಬಾಯಿಗೆ ಹಾಕೊಳಕ್ ಮುಂಚೆನೇ ಇದನ್ ಕಿತ್ಕೊಂಡ್ ಬಂದಿದ್ದಾನೆ. ಹೌದು. ನೀನ್ ಏನೇ ಹೇಳಣ್ಣ, ಅವಳನ್ನ ನೀನ್ ಆ ರೀತಿ ಬೈಬಾರ್ದಾಗಿತ್ತು. ಆಫೀಸ್ನಲ್ಲಿ ಯಾವನೋ ಏನೋ ಅಂದ ಅಂದ್ರೆ ನಾವೇ ಕಣ ಅವಳು ಮನಸ್ಸು ನೋಯಿಸ್ಬೇಕು? ಅವನಂದ್ ಮಾತ್ರಕ್ಕೆ ನಮ್ ಬ್ರಹ್ಮಚಾರಿ ಹಾಳಾಗ್ಬಿಡುತ್ತಾ?
ಅವ್ಳ ರೂಮಲ್ಲಿ ಕೂತ್ಕೊಂಡು ಅಳ್ತಾ ವಿಷ ಕುಡಿಯಕ್ ಹೊರಟಿದ್ದ ನೋಡಿ ನನ್ನ ಹೃದಯ ಕಿತ್ಕೊಂಡ್ ಬಂತಣ್ಣ. ಸುಪ್ಪು, ಹೌದಣ್ಣ. ಇನ್ಮೇಲೆ ಬ್ರಹ್ಮಚರ್ಯ ಪಾಲಿಸೋ ನೆಪದಲ್ಲಿ ಯಾರ ಮನಸ್ಸನ್ನು ನೋಯಿಸೋದ್ ಬೇಡಣ್ಣ. ಅವಳ ಹತ್ರ ಮಾತಾಡಿದ ಮಾತ್ರಕ್ಕೆ ನಮ್ ವ್ರತ ಏನ್ ಹಾಳಾಗಲ್ಲಣ್ಣ. ಅವಳು ಅಷ್ಟೆ, ಅವಳ ಗುರಿ ಸಾಧನೆ ಆದ್ಮೇಲೆ ಅವಳ ಪಾಡ್ಗೆ ಅವಳು ಹೊಟ್ಟೋಗ್ತಾಳ ಪಾಪ. ಅಲ್ಲಿವರೆಗೂ ಅವಳ ಜೊತೆಲಿ ಚೆನ್ನಾಗಿ ಮಾತಾಡ್ತಾ ಸಂತೋಷವಾಗಿ ಇಟ್ಕೊಂಡು ಕಳಿಸ್ಬಿಡೋಣಣ್ಣ. ನೀನೇ ಯೋಚನೆ ಮಾಡು, ಅವಳು ನಮಗೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಬೀದಿ ಬಾಗಿಲು ರಂಗೋಲಿ ಹಾಕ್ತಾಳೆ, ಬಾಯ್ಲರ್ ಸ್ವಿಚ್ ಹಾಕ್ತಾಳೆ, ಫಸ್ಟ್ ಕ್ಲಾಸ್ ಕಾಫಿ ಕೊಡ್ತಾಳೆ, ಟೈಮ್ ಟೈಮ್ ಸರಿಯಾಗಿ ತಿಂಡಿ ಕಾಫಿ ಎಲ್ಲ ನೋಡ್ಕೋತಾಳೆ ಅಂತವಳು ನಾವ್ಯಾಕಣ್ಣ ಅಳಿಸ್ಬೇಕು. ಹಾಗಂತೀಯಾ? ಹಾ ಸರಿ, ಹಾಗಾದ್ರೆ ಈಗ ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡ್ಬೇಕಾ? ಬೇಡ, ಈಗ ನೀನ್ ಮಲ್ಕೋ. ಹಾಗಂತೀಯಾ? ಸರಿ.